ನಮಸ್ಕಾರ ಸ್ನೇಹಿತರೆ ರಾಧೆ ಪ್ರೇಮಕ್ಕಿಂತ ರುಕ್ಮಿಣಿಯ ಪ್ರೇಮದಲ್ಲೇನು ವಿಶೇಷತೆ ಅಂತ ಶ್ರೀಕೃಷ್ಣನು ರುಕ್ಮಿಣಿಯನ್ನ ವಿವಾಹವಾದ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ರುಕ್ಮಿಣಿಯ ಹಾಗೂ ಕೃಷ್ಣನ ವಿವಾಹದ ಬಗ್ಗೆ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಇನ್ನು ಯಾರ್ಯ ನವ ಕರ್ನಾಟಕ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲ ಫೇಸ್ಬುಕ್ನಲ್ಲೂ ಕೂಡ ನವ ಕರ್ನಾಟಕ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ರಾಧೆಯು ಶ್ರೀಕೃಷ್ಣನಿಗೆ ಎಷ್ಟು ಆತ್ಮೀಯಳು ಹಾಗೂ ಎಷ್ಟು ಹತ್ತಿರವಾಗಿದ್ದಳು ಎಂಬುದು ಎಲ್ಲರಿಗೂ ತಿಳಿದೇ ಇದೆ ರಾಧೆಗೆ ಶ್ರೀಕೃಷ್ಣನು ಸಾಮಾನ್ಯನಲ್ಲ ಎಂಬ ಸತ್ಯವನ್ನ ಅರಿತಿದ್ದಳು ಅದಕ್ಕಾಗಿಯೇ ಆಕೆ ಶ್ರೀಕೃಷ್ಣನನ್ನ ಭಕ್ತಿಯ ಪಾರವಶದಲ್ಲಿ ಅನಂತ ಭಕ್ತಿಯ ಪ್ರೇಮ ಸುದೆಯಲ್ಲಿ ಮುಳುಗಿಸಿದ್ದಳು ಆದರೆ ಇದನ್ನೇ ಜನರು ಭೌತಿಕ ಪ್ರೇಮವೆಂದು ಗ್ರಹಿಸಿದರು ರಾಧಾಕೃಷ್ಣನ ನಡುವಿನ ಪ್ರೇಮವು ಪದಗಳಿಗೆ ಐಹಿಕತೆಗೆ ಮೇರಿದ್ದು ಅದನ್ನು ವರ್ಣಿಸಲು ಒಬ್ಬ ಮಹಾಭಕ್ತನಿಗೆ ಮಾತ್ರವೇ ಸಾಧ್ಯ ಎನ್ನುವುದು ಕೂಡ ವಾಸ್ತವ ಇನ್ನು ರುಕ್ಮಿಣಿಯ ವಿಷಯಕ್ಕೆ ಬಂದಾಗ ಆಕೆ ಮಹಾಲಕ್ಷ್ಮಿಯ ಅವತಾರವೆಂದೇ ಹೇಳಲಾಗಿದ್ದು ರುಕ್ಮಿಣಿಯ ಕಥೆಯು ಸಂಪೂರ್ಣವಾಗಿ ಪ್ರೇಮದಲ್ಲಿ ಶರಣಾದ ಕಥೆಯಾಗಿದೆ ಆಕೆ ಶ್ರೀಕೃಷ್ಣನ ಶೌರ್ಯ ಸಾಹಸಗಳ ಕತೆಗಳನ್ನ ತನ್ನ ಸಖಿಯರಿಂದ ತಿಳಿದುಕೊಂಡು ಶ್ರೀಕೃಷ್ಣನನ್ನೇ ಮನಸ್ಸಿನಲ್ಲಿ ಪ್ರೇಮಿಸಿ ು ಮಾತ್ರವಲ್ಲದೆ ಆತನನ್ನೇ ಪತಿಯನ್ನಾಗಿ ಸ್ವೀಕರಿಸಿದಳು ಮತ್ಯಾರನ್ನು ಮದುವೆಯಾಗುವುದಿಲ್ಲ ಅಂತ ನಿರ್ಧರಿಸಿದ್ಲು ಅದಕ್ಕೆ ಆಕೆ ತನ್ನ ಪ್ರೇಮವನ್ನ ನಿಂದಿಸಿಕೊಂಡು ಆಕೆ ತನ್ನ ಅಣ್ಣ ಶ್ರೀಕೃಷ್ಣನ ಶತ್ರುವಾದ ರುಕುವಿಯನ್ನು ತನ್ನ ವಿವಾಹವನ್ನು ಶಿಶುಪಾಲನೊಡನೆ ಮಾಡಲು ನಿಶ್ಚಯ ಮಾಡಿದ್ದು ತನ್ನನ್ನು ಕರೆದುಕೊಂಡು ಹೋಗುವಂತೆ ಮನವಿಯನ್ನ ಮಾಡಿಕೊಂಡ್ಲು ಇನ್ನು ರುಕ್ಮಿಣಿಯ ಈ ಪತ್ರವನ್ನು ನೋಡಿದ ಶ್ರೀಕೃಷ್ಣನಿಗೆ ರುಕ್ಮಿಣಿಯ ಅನನ್ಯ ಪ್ರೇಮದ ಅರಿವಾಯಿತು ಆತ ರುಕ್ಮಿಣಿಯನ್ನ ನಿರಾಸೆಗೊಳಿಸಲು ಬಯಸಲಿಲ್ಲ ರುಕ್ಮಿಣಿಯನ್ನ ಶ್ರೀಕೃಷ್ಣನು ಅಪಹರಿಸಿಕೊಂಡು ಬಂದನಾದರೂ ರುಕುವಿಯನ್ನು ಸೋಲಿಸಿ ರುಕ್ಮಿಣಿಯನ್ನ ವಿವಾಹವಾದ ಶ್ರೀಕೃಷ್ಣನು ರುಕ್ಮಿಣಿಯು ಶ್ರೀಕೃಷ್ಣನ ಪಟ್ಟದರ್ಸಿಯಾದಳು ಹೀಗೆ ರುಕ್ಮಿಣಿಯ ಅನನ್ಯ ಪ್ರೇಮವನ್ನ ಶ್ರೀಕೃಷ್ಣನು ಸ್ವೀಕರಿಸಿದ ಇನ್ನು ರಾಧೆಯ ಪ್ರೇಮ ಅನನ್ಯವಲ್ಲವೇ ಅಂತ ಹೇಳೋದಾದ್ರೆ ಅದು ಆತ್ಮ ಮತ್ತು ಪರಮಾತ್ಮನ ನಡುವಿನ ಬಂಧವಾಗಿತ್ತು ರಾಧೆಯು ಆತ್ಮವಾದರೆ ಪರಮಾತ್ಮನು ಆ ಶ್ರೀಕೃಷ್ಣನೇ ಆಗಿದ್ದನು ಎನ್ನಲಾಗ್ತಿದೆ ಈ ರೀತಿಯ ಆಧ್ಯಾತ್ಮಿಕ ಕಥೆಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು सब्सक्राइब सब्सक्राइबी